ಇವತ್ತು ಶಹಾಬಾದ್ ನಗರದಲ್ಲಿ ಬಜರಂಗ ದಳದ ನಮ್ಮ ಸೋದರರಾದಂಥ ಹರ್ಷನನ್ನು, ಇವತ್ತಿಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ನಾವು ಕಳ್ಕೊಂಡಿದ್ದಂತಾಗಿದೆ. ಆದರೂ ಕೂಡ ಈಗಾಗಲೇ ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಎಲ್ಲ ಆರೋಪಿಗಳನ್ನು ಈಗಲೇ ನಮ್ಮ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಅರ ಜ್ಞಾನೇಂದ್ರ ಸಾಬ್ ಈಗಲೇ ಎಲ್ಲ ಆರೋಪಿಗಳು ಬಂಧಿಸಿದ ಅಷ್ಟೇ ಅಲ್ಲ, ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥ ಇನ್ನು ಈಗಲೇ ಅದ್ರ ಥರ ಪ್ರಕಾರ ಏನೇನು ಕ್ರಮಗಳು ತಗೋಬೇಕು ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಈಗಲೇ ಕ್ರಮ ತಗೊಂಡಿದೆ. ಮತ್ತು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗನೆ ಎಲ್ಲ ಆರೋಪಿಗಳನ್ನು ಗಲ್ಲಿಗೇರಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತಕ್ಕಂಥ ಕೂಡ ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಕೂಡ ಇವತ್ತು ಶಹಾಬಾದ್ ನಗರದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಯಾವತ್ತೂ ಕೂಡ ಹರ್ಷನ್ ಕುಟುಂಬದ ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ದೇಶದ ಅಭಿಮಾನಿಗಳಂತದ್ದಂಥ ಎಲ್ಲ ನಮ್ಮ ಯುವಕ ಮಿತ್ರರು ಅವ್ರ ಕುಟುಂಬ ಜೊತೆ ಯಾವತ್ತೂ ಕೂಡ ನಾವು ಇರ್ತೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆ ಜೊತೆಯಲ್ಲಿ ಕೂಡ ಈಗಲೇ ಈಶ್ವರ್ ಸಿಂಗ್ ಅಣ್ಣವ್ರು ಮಾತಾಡಿದ ಪ್ರಕಾರ ಅವ್ರ ತಾಯಿ ತಂದೆ ಭಾವನೆಗಳು ಕೂಡ ಇವತ್ತು ನನ್ನ ಮಗ ಒಬ್ಬನೇ ಅಲ್ಲ, ಈ ದೇಶದ ಈ ರಾಜ್ಯದ ಹರೊಬ್ಬ ಮಗನಾಗಿ ಅವನು ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವ್ರ ಕುಟುಂಬ ಜೊತೆ ಕೂಡ ನಾವು ಯಾವತ್ತೂ ಕೂಡ ನಾವೆಲ್ಲ ಕೂಡ ಹಿಂದೂ ಸಂಘಟನೆಗಳು ಇರ್ತೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದೋಳ ತಕ್ಷಣವೂ ಕೂಡ ಈಗಲೇ ಗೃಹ ಮಂತ್ರಿಗಳು ಯಾವ ರೀತಿ ಯಾವ್ಯಾವ ಕೇಸ್ ಅವ್ರ ಬಳಿ ಯಾವ್ಯಾವ ಸೆಕ್ಷನ್ ಹಾಕಿ ಅವ್ರು ದಾಖಲೆ ಮಾಡ್ಕೊಂಡಿದ್ದಾರೆ ಅದು ಆದಷ್ಟು ಬೇಗನೆ ಕೂಡ ಗಲ್ಲಿಗೆ ಇರ್ತಕ್ಕಂಥ ಕ್ರಮ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಶಹಾಬಾದ್ ನಗರದಲ್ಲಿ ನಮ್ಮ ಬಜರಂಗ ದಳದ ಪ್ರಖಂಡ ಸಂಚಾಲಕ ಹರ್ಷನ ಹತ್ಯೆಯನ್ನು ಖಂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಇವತ್ತು ದೀಪವನ್ನು ಪ್ರಜ್ವಲನೆ ಮಾಡುವ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಶಹಾಬಾದ್ನಲ್ಲಿ ನಡೆದಿದೆ. ಈ ಶಹಾಬಾದಿನಲ್ಲಿ ಸೇರಿದಂಥ ಹಿಂದೂ ಸಮಾಜದ ಭಾವನೆಯನ್ನು ಹರ್ಷನ ಬಲಿದಾನ ಇದು ಕೊನೆ ಬಲಿದಾನ ಆಗಬೇಕು, ಇದರ ಹಿನ್ನೆಲೆಯಿಂದ ಕೆಲಸ ಮಾಡುವಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ SDPI ಅನ್ನುವಂತಹ ಒಬ್ಬ ದೇಶದ್ರೋಹಿ ಸಂಘಟನೆಗಳ ನಿಷೇಧ ಆಗಬೇಕು ಮತ್ತು ಅವರ ಈ ಹತ್ಯೆಗಳ ಹಿಂದೆ ಕರ್ನಾಟಕದಲ್ಲಿ ಏನೇನು ಹತ್ಯೆಗಳಾಗಿದೆ ಅದು ರುದ್ರೇಶನ ಹತ್ಯೆ ಆಗಿರ್ಬೋದು, ಮಡಿವಾಳನ ಹತ್ಯೆ ಆಗಿರ್ಬೋದು, ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿರ್ಬೋದು, ಇವತ್ತಿನ ಹರ್ಷನ ಹತ್ಯೆ ಆಗಿರ್ಬೋದು, ಕರ್ನಾಟಕದಲ್ಲಿ ನಿರಂತರವಾಗಿ ಈ ಇಸ್ಲಾಮಿಕ್ ಟೆರರಿಸಂ ನಡೀತಾ ಇದೆ. ಅದಕ್ಕಾಗಿ NIA ಅನ್ನುವಂತಹ ಸಂಸ್ಥೆಯಿಂದ ರಾಷ್ಟ್ರೀಯ ಸಂಸ್ಥೆಯಿಂದ ತನಿಖೆ ಆಗಿ ದೇಶದ್ರೋಹಿ ಶಕ್ತಿಗಳು ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾವೆ ಅದರ ಸಂಪೂರ್ಣವಾದಂತಹ ಜಾಲವನ್ನು ಪತ್ತೆ ಹಚ್ಚಿ ಅಂತಹ ದೇಶದ್ರೋಹಿ ಸಂಘಟನೆಗಳಿಗೆ ಮಟ್ಟ ಹಾಕುವಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಈ ಹೋರಾಟದ ಮುಖಾಂತರ ನಮ್ಮ ಸರ್ಕಾರದಲ್ಲಿ ವಿನಂತಿಯನ್ನು ನಾವು ಮಾಡ್ಕೊಂಡಿದ್ದೇವೆ.